ನೆಲಮಂಗಲಕ್ಕೆ ಇವತ್ತು ಫಂಕ್ಷನ್ ಇತ್ತು ಬಂದಿದ್ದೆ. ಹಾಗೇನೆ ಲೀಲಾವತಿ ಅವರ ಆರೋಗ್ಯ ವಿಚಾರಣೆ ಮಾಡ್ಲಿಕ್ಕೋಸ್ಕರ ಬಂದೆ. ನಾನು ಲೀಲಾವತಿ ಅವರು ಪಾಪ ಚೆನ್ನಾಗಿರುವಾಗ ಅವರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆ ಇತ್ತು, ಬರ್ತಾ ಇದ್ರು, ಬಂದು ಭೇಟಿ ಮಾಡ್ತಾ ಇದ್ರು. ವಿನೋದ್ ರಾಜ್ ಕೂಡ ಬರ್ತಾ ಇದ್ರು ಜೊತೆನಲ್ಲಿ. ಅವರು ಪಾಪ ಈಗ ವಯಸ್ಸಾಗಿದೆ, ಅವರು ಬೆಡ್ ರಿಡನ್ ಆಗಿದ್ದಾರೆ. ಅವ್ರಿಗೆ ನೋಡಕ್ಕೆ ನಾನು ನೀವು ಆಸ್ಪತ್ರೆ ಸೇರಿಸಿ ಇದು ಮಾಡಿದ್ರೆ ನಾನು ಎಲ್ಲ ನೋಡ್ಕೊತೀನಿ, ಸರ್ಕಾರ ನೋಡ್ಕೊತೀನಿ. ನೀವು ಆಸ್ಪತ್ರೆ ಅವ್ರ ಅಮ್ಮನಿಗೆ ಪಾಪ ಒಳ್ಳೆ ನಟಿ, ಅವರು ಒಳ್ಳೆ ಕಲಾವಿದೆ, ಒರಿಜಿನಲ್ ಆರ್ಟಿಸ್ಟ್ ಅಂತ ಕರೀತಾರಲ್ಲ, ಹಾಗೆ ನೈಜ ಪ್ರತಿಭೆ ಇತ್ತು ಅವರಿಗೆ. ಅವರಿಗೆ ನೈಜವಾಗಿ ನಟನೆ ಮಾಡ್ತಾ ಇದ್ರು, ಒಬ್ಬ ನೈಜ ಕಲಾವಿದೆ. ಸೊ ಅಂಥವರು ಪಾಪ ವಯಸ್ಸಾಗಿದೆ. ಈಗ ಅವರು ಅವರ ಮಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ವಿ. ನಾನು ವಿನೋದ ರಾಜು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೀವಿ, ಲೀಲಾವತಿ ಅವ್ರ ಜೊತೆ ಬಂದಿದ್ರು, ಈ ಜಮೀನಿಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಯವರಿಗೆ ಅಂತ. ಸರ್ಕಾರದಿಂದ ಏನಾದ್ರು ಸಹಾಯ ಬೇಕಂದ್ರೆ ಕೊಡ್ತೀವಿ ಅವ್ರಿಗೆ ಸಹಾಯ. ವಿನೋದ್ ರಾಜ್ ಸರ್ಕಾರ ಸಹಾಯ ಕೇಳಿದ್ರೆ ಸರ್ಕಾರ ಸದಾ ಸಿದ್ಧ ಇದೆ ಸಹಾಯ. ರೈತರ ಪರವಾಗಿ ನನ್ನ ತಾಯಿಯವರು ಕಷ್ಟಪಟ್ಟಾಗ ಹಿಂದಿನ 5 ವರ್ಷ ಅವಧಿಯಲ್ಲಿ ಅವರು ಅರಣ್ಯ ಇಲಾಖೆ ವಿಷಯದಲ್ಲಿ ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಅನ್ನುವಂತ ಒಂದು ಗಟ್ಟಿಯಾದ ಹೇಳ್ತಾ ಇದ್ರು. ಇದು ಫಾರೆಸ್ಟ್ನವರು ತೊಂದರೆ ಕೊಡ್ತಾರೆ ಇದೆಲ್ಲ ಹೇಳ್ತಾ ಇದ್ರು. ಬಂದು ರೈತರಿಗೆ ಈ ಭಾಗದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ರು. ನಾನು ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ. ಈಗಲೂ ಕೂಡ ಕಾನೂನು ರೀತಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ, ಅವ್ರಿಗೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಅದಾಯ್ತು, ಇಲ್ಲಿ ಬಂದಿರೋದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.